ಕೈ ಹಿಡಿದು ಫೋಟೋ ಹೌದು ಹಾಂ ಇಸದ ಕಿದ್ದೇವ ಆಯ್ತು ಮಾತಾಡಿ ಆಮೇಲೆ ಫೋಟೋ ಕೈ ಹಿಡಿದು ಇಲ್ಲಿ ಮನೆ ಮುಂದೆನೆ ಬಂದು ಅವರು ಅವ್ರ ಜೊತೆಗೆ ಒಂದು 8 ಜನ ಹುಡುಗರು ಎಲ್ಲ ಬಂದು ಹೇಳಿದ್ದಾರೆ ರಾತ್ರಿ ಏನಾಯ್ತು ಹಾಂ ಹೇಳ್ತೀನಿ ಸರ್ ಆಮೇಲೆ ಒಂದು ತಿಂಗಳ ಮುಂದೆನೂ ಇದೇ ಥರ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ ಆಮೇಲೆ ರಾತ್ರಿ ಎಲ್ಲ ಮಳಗಿದ್ದಾರೆ ಮಳ್ದಾಗ ನಾವು ಈ ಮನೆಗಳು ಒಡೆದಾಕಿದ್ದೀವಲ್ಲ ಆ ಅದರಲ್ಲಿ ನಾನು ಸಕ್ಸಸ್ ಆಗಿಬಿಟ್ಟಲ್ಲ ಈಗ ಮನೆಗಳು ಜನ ನಮ್ಮಿ ನಮಗೆ ಮನೆಗಳು ಕೊಟ್ಬಿಟ್ರು ಅದರಲ್ಲಿ ಸಕ್ಸಸ್ ಆಗಿಬಿಟ್ಟಿದ್ವಿ ಇವಾಗ ಬೇರೆ ಏನು ಇದಿಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಯಾರು 2:30 ರಾತ್ರಿ ಬೆಂಕಿ ಇಟ್ಬಿಟ್ಟು ಹೋಗಿದ್ದಾರೆ ಇವಾಗ ಹೇಳ್ತಾ ಇದೀನಲ್ಲ ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅರವಿದರಾಜ್ ಮಗ ಅವರು ಯಾರು ಯುವರಾಜು ಮತ್ತೆ ಅವ್ರ ಜೊತೆಗೆ 8-10 ಜನ ಹುಡುಗರು ಎಲ್ಲರೂ ಸೇರಿ ಕೆಲಸ ಮಾಡಿದ್ದಾರೆ ಅದು ನನಗೆ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಯಾವುದೇ ಥರ ಆದರೂ ನನಗೆ ತೊಂದರೆ ಕೊಡಬೇಕಂದ್ರೆ ಇಲ್ಲಿಂದ ಇಲ್ಲಿ ಮಾಡಿದ್ರು ಅಲ್ಲಿ KPCC ಆಫೀಸಲ್ಲಿ ಆ ರಾಜಶೇಖರ್ ಅಂತ ಹುಡುಗ ಇದ್ದಾನೆ ಅವನಿಂದ ಇಟ್ಟು ಬರೀ ನಾನು ಹೇಳಿದ್ದೇನು ನಾವು ಈ ಥರ ತಪ್ಪುಗಳು ಮಾಡಿದ್ರೆ ವ್ಯಕ್ತಿ ನೋಡಿ ಜಾತಿ ನೋಡಿ ಸೀನಾರಿಟಿ ನೋಡಿ ಟಿಕೆಟ್ ಕೊಟ್ಟರೆ 80 ಸೀಟ್ ಮೇಲೆ ಬರೋದಿಲ್ಲ 120-140 ಸೀಟ್ ಗೆಲ್ಲಬೇಕಂದ್ರೆ ನಾವು ಜಾತಿ ವ್ಯಕ್ತಿ ನೋಡಬಾರ್ದು ಸರ್ವೆ ಮಾಡಬೇಕು ಸರ್ವೆದಲ್ಲಿ ಸರ್ವೆದಲ್ಲಿ ಒಂದು ನಿಮಿಷ ಸರ್ವೆದಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ ಅವರು ಗೆಲ್ಲುವಂಥ ಕ್ಯಾಂಡಿಡೇಟ್ಗೆ ಕೊಟ್ಟರೆ ನಾವು 140-150 ಸೀಟ್ ಗೆಲ್ತೀವಿ ಅಂತ ಹೇಳೋಕ್ಕೆ ಹೋದೆ ಅಲ್ಲಿನೂ ಇದೇ ಥರ ಡಿಸ್ಟರ್ಬ್ ಮಾಡಿ ನನಗೆ ಏನು ಮಾಡಿದ್ರು ಅಲ್ಲಿ ಟೆಂಪ್ರರಿ ಸಸ್ಪೆನ್ಷನ್ ಮಾಡಿದ್ರು ಆರ್ ವಿ ದೇವರಾಜಿಂದ ನನಗೆ ಇಡಿಯಿಂದ ತೊಂದರೆ ಆಗಿದೆ ನೋಡಿ ಇವಾಗ ಮೊನ್ನೆ ಇಡಿಗೆ ಹೋಗಿ ಬಂದೆ ಕೆತ್ತ ತಾರೀಕು ಕುಜಿವ ಇಡಿ 13-13 ತಿರ್ಗಾ ಹೀರಿಂಗ್ ಇದೆ ಇವಾಗ ನಾವು ಸ್ಯಾಡಿಗಳು ಕೊಡ್ತಾ ಇದ್ದೀವಿ ಆ ಕಾಂಜಿಯವ್ರ ಸ್ಯಾಡಿ 18 ಕೋಟಿ ಕೊಟ್ಟು ಸ್ಯಾಡಿಗಳು ತರಿಸಿದ್ದೀವಿ ಒಂದು 20-25 ಕೋಟಿ ಇದಕ್ಕೆ ಮನೆಗಳು ಖರ್ಚು ಮಾಡ್ತಾ ಇದ್ದೀನಿ ಅದೆಲ್ಲ ನೋಡಿ ಅವ್ರಿಗೆ ಭಾಳ ನನ್ನ ಮೇಲೆ ಕೋಪ ಬಂದು ಅದು ಏನು ಹೇಳ್ತಾರೆ ಮರ್ಡರ್ ಮಾಡ್ತೀನಿ ಅಂತ ಹೇಳ್ತಾರಂತೆ ಕೊಟ್ಟಿದ್ದೀವಿ ರಾತ್ರಿ ಇವಾಗ ಇದು ಯುವರಾಜ್ ಮೇಲೆ ಮತ್ತೆ ಅವರು ಜೊತೆಗೆ 8-9 ಜನ ಇದ್ರಂತ ಅವ್ರ ಮೇಲೆ ಕೊಟ್ಟಿದ್ದೀವಿ ಅರವಿ ದೇವರಾಜ್ ಅವ್ರ ಮೇಲೆ ನಾವು ಏನು ಇದು ಕೊಟ್ಟಿಲ್ಲ ಇವ್ರ ಮೇಲೆ ಕೊಟ್ಟಿದ್ದೀವಿ ಯುವರಾಜ್ ಮೇಲೆ ಅದೇ ಸರ್ ಇವಾಗ ನಿಮಗೆ ಸರ್ ನಾನು ಹೇಳ್ಕೊಡ್ಬೇಕಾ ಸರ್ ನಾನು ಹೊಸದು ರಾಜಕಾರಣದಲ್ಲಿ ಎಲ್ಲ ನಿಮ್ಮ ಮೀಡಿಯಾ ಬ್ರದರ್ಸಿಂದ ನಾನು ಇವತ್ತು ಈ ಲೆವೆಲ್ಗೆ ಬೆಳೆದಿದ್ದೀನಿ ನೀವೇ ನನಗೆ ಈ ಲೆವೆಲ್ಗೆ ಬೆಳೆಸಿದ್ದೀರಾ ನನಗೆ ನೀವು ನ್ಯಾಯ ತೋರಿಸ್ಕೊಡ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ ಸ್ವಲ್ಪ ದಯವಿಟ್ಟು ಎಲ್ಲರೂ ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ